कर्नाटक एरडु बै इलेक्षन शिरा मत्तु आरआर नगर एरडु नूरक नूरस गेल्तीवि अंत हेळि ना मोदलिंदलू भारतीय जनता पार्टी ना हेळ्कोंड बंदे एल्ल लीडर्स मुख्यमंत्री हिडकोंडु नावेल्ल लीडर्स अल्लि वातावरण जनर ओंदु विश्वास नोडिदाग नूरक नूरस गेल्तीवि अंत हेळिद्वि अदे रीति इवत्तु शिरा मत्तु आरआर नगर दल्लि नावु मुन्नडेयन्नु गळिसिद्देवे मत्तु नूरक नूरस गेल्तीवि हीगागि कर्नाटक जनते आशीर्वाद भारतीय जनता पार्टी मेले नम सरकार मेले अवंतुद्ध प्रूव आगे मत जो बिहार इलेक्षन इवेल एक्सिट पुल पैस्थि नोड़बिटे ब्यालेन्स अलूंत अभूतपूर्व जय अव रीतली गठबंधन महागठबंधन के अवंतु अवत सुनवु रिसल्ट बरता भारतीय जनता पार्टी मोदी नेतृत्व ಮತ್ತು ನಿತೀಶ್ ಕುಮಾರ್ ಅವರ ಚೆಡಿಯು ಜೊತೆ ಅಲೈನ್ಸ್ ಏನಾಗಿದೆ ಅಲೈನ್ಸ್ ಗೆ ಸಂಪೂರ್ಣವಾದಂತ ಬೆಂಬಲ ಇದೆ ಅನ್ನುವಂತದ್ದು ಈಗ ಏನು ಲೀಡ್ ಇದೆವೆ ಸುಮಾರು 129 130 ಸ್ಥಾನಗಳಲ್ಲಿ ಬಿಹಾರದಲ್ಲಿ ಎನ್ಡಿಗೆ ಲೀಡ್ ಇದೆ ಇರಲ್ಲ ಇದರ ಮೇಲೆ ಹೇಳಬಹುದು ಅಲ್ಲಿ ಬಿಹಾರದ ಜನತೆ ಮೋದಿ ಅವರ ಮೇಲೆ ಇರುವಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ನಿತೀಶ್ ಕುಮಾರ್ ಜೊತೆ ನಾವು ಇದ್ದೇವೆ ಅನ್ನುವಂತದ್ದು ತೋರಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಮತ್ತೆ ಬಿಜೆಪಿ ಜೆಡಿಯು ಅಲೈನ್ಸ್ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತದೆ ಇದು ನಿಶ್ಚಿತ ಅಂತ ನಾನು ಹೇಳ್ತಿದ್ದೀನಿ ಇವತ್ತು ಇಡೀ ರಾಷ್ಟ್ರದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ ಎಲ್ಲೋ ಬಿಜೆಪಿ ಶಕ್ತಿ ಕಾಗ್ತಾ ಇದೆ ಕಾಂಗ್ರೆಸ್ ನಮ್ಮನ್ನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಆರೋದಲ್ಲಿ ಕಾಂಗ್ರೆಸ್ ಅದೋಗತಿಗೆ ಹೋಗ್ತಾ ಇದೆ ಅಂತ ಹೇಳಿ ಇಲ್ಲಿ ಕರ್ನಾಟಕದ ಎರಡು ಬೈ ಎಲೆಕ್ಷನ್ ರಿಸಲ್ಟ್ ನಾವು 100 ಗೆಲ್ತೇವೆ ಮತ್ತು ಎರಡು ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟೇ ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯ ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲ ಸಾಕಷ್ಟು ಲಗಾಟಿ ಹೊಡೆದ್ರು ಕಾಂಗ್ರೆಸ್ ಅನ್ನ ಉದ್ಧಾರ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ ಶ್ರೀ ಡಿಕೆ ಶಿವಕುಮಾರ್ ಅಂತ ಕನಕಪುರದ ಬಂಡೆ ಹಾಗೆ ಅಂತ ಹೇಳಿದಂತವರು ಅವರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ಹೀಗಾಗಿ ಈ ಒಂದು ಚುನಾವಣೆ ಆದಮೇಲೆ ಈ ಬೈ ಎಲೆಕ್ಷನ್ ಇರಬಹುದು ಬಿಹಾರದ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಅದೋಗತಿಗೆ ಹೋಗ್ತದೆ ಅನ್ನುವಂತ ಮಾತನ್ನು ಹೇಳಿದೆ ನಾನು ಅದೇ ರೀತಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಜೊತೆ ಇದ್ದಂತವರು ನಮ್ಮ ಬಿಟ್ಟು ಹೋದಂತವರು ಎಲ್ಲರೂ ಅವರು ನಮ್ಮ ಜೊತೆ ಮತ್ತೆ ಬಂದೇ ಬರ್ತಾರೆ ಡೆಫಿನೆಟ್ ಆಗಿ ಎನ್ಡಿಎ ಬಿಜೆಪಿ ಬಹಳಷ್ಟು ಬಲಾಢ್ಯವಾಗಿ ಬೆಳೆದಿದೆ ಅದರ ಜೊತೆಗೆ ಎನ್ಡಿಎ ಮೈತ್ರಿ ಕೂಟನ ಸಹಿತ ಬಲಾಢ್ಯವಾಗಿ ಬೆಳೀತಾ ಇದೆ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚು ರಾಜಕೀಯ ಧ್ರುವೀಕರಣ ಆಗಲಿಕ್ಕೆ ಸಾಧ್ಯತೆ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣ ಮುಗಿದು ಹೋಗ್ಬಿಟ್ಟಿದೆ ಮ್ಯಾಕ್ಸಿಮಮ್ ಆಗಿಬಿಟ್ಟಿದೆ ಮತ್ತೆ ಇದಕ್ಕಿಂತ ಹೆಚ್ಚಿಗೆ ನನಗೆ ಆಗ್ತದಂತ ಏನು ಅನಿಸಿಲ್ಲ ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಒಂದು ಹೇಳ್ತೀನಿ ಬಿಜೆಪಿ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗ್ತಾ ಇದೆ ಯಾವ ಏರಿಯಾದಲ್ಲಿ ನಮಗೆ ಬೇಸ್ ಇಲ್ಲ ಪರ್ಟಿಕ್ಯುಲರ್ಲಿ ಮೈಸೂರು ರೀಜನ್ ದಲ್ಲಿ ಮತ್ತು ಬೆಂಗಳೂರು ರೂರಲ್ ದಲ್ಲಿ ನಮಗೆ ಏನು ಬೇಸ್ ಇಲ್ಲ ಅಲ್ಲಿ ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಮೊದಲು ಜನರಲ್ ಎಲೆಕ್ಷನ್ ದಲ್ಲಿ ಮೊನ್ನೆ ಬೈ ಎಲೆಕ್ಷನ್ ದಲ್ಲಿ ಹಿಂದಿನ ಬೈ ಎಲೆಕ್ಷನ್ ದಲ್ಲಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಗೆದ್ವಿ ಬೈ ಎಲೆಕ್ಷನ್ ದಲ್ಲಿ ಈಗ ತುಮಕೂರು ಅಂತ ಇದರಲ್ಲಿ ನಾವು ಮತ್ತೆ ಒಂದು ಸೀಟನ್ನು ಗೆಲ್ತಾ ಇದ್ದೇವೆ ಹೀಗಾಗಿ ಇವತ್ತು ಎಲ್ಲಿ ನಮ್ಮ ಶಕ್ತಿ ಇಲ್ಲ ಸಂಘಟನೆ ಇಲ್ಲ ಅಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಎಂಟ್ರಿ ಆಗ್ತಾ ಇದೆ ಇದು ಬಹಳ ಒಂದು ಶುಭ ಲಕ್ಷಣ ಅಂತ ಹೇಳ್ತೀನಿ ಓವರ್ ಆಲ್ ಎಂಟೈರ್ ಸ್ಟೇಟ್ ನಲ್ಲಿ ಇವತ್ತು ಬಿಜೆಪಿ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ ಬರುವಂತ ದಿವಸಗಳಲ್ಲಿ ಯಾವ ನಮ್ಮ ರೀಜನ್ ದಲ್ಲಿ ಬಹಳ ಒಂದು ವೀಕ್ ಇದ್ವಿ ಅಲ್ಲಿ ಬೇರೆ ಬೇರೆ ಪಕ್ಷದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರಾಗಲಿ ಲೀಡರ್ಸು ಬರೋರಿಲ್ಲ ಎರಡು ಇಲೆಕ್ಷನ್ ರಿಸಲ್ಟ್ ಅರ್ಗಿಸ್ಕೊಳ್ಳೋದು ಆಗಲಿ ಅವ್ರಿಗೆ ಯಾರ್ಯಾರು ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅವರೇ ಗುರುತಿ ಕಾಂಗ್ರೆಸ್ ಪಾರ್ಟಿಯೊಳಗೆ ಮುರಾಬಟ್ಟಿ ಆಗ್ತದೆ ಈಗ ಅಧೋಗತಿ ಹೋಗ್ತದೆ ನಾನು ಮೊದಲೇ ಹೇಳಿದ್ದೆ ಈ ಮುರಾಬಟ್ಟಿ ಆಗ್ತದೆ ಅವರಲ್ಲಿ ಕಚ್ಚಾಡಿ ಇನ್ನೂ ಜಾಸ್ತಿ ಆಗ್ತದೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಅವರು ಹೇಳುವಂಥದ್ದು ಏನು ಅವಶ್ಯಕತೆಯೇ ಇಲ್ಲ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಜೈಬೇಲಿಯನ್ನು ಬಾರಿಸ್ತಾ ಇದ್ದೇವೆ